ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ತರಗತಿಗೆ ಸ್ವಾಗತ. ಮಕ್ಕಳೇ, ನಾನು ನಿಮ್ಮ ಅಮರನಾಥ್ ಕನ್ನಡ ಭಾಷಾ ಶಿಕ್ಷಕ ಗೋಪಾಲಸ್ವಾಮಿ ಶಿಶು ವಿಹಾರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ. ವಿದ್ಯಾರ್ಥಿಗಳೇ, ನಾವು ಇಂದು ತೃತೀಯ ಭಾಷೆ ಕನ್ನಡ ವಿಷಯದಲ್ಲಿ ಪದ್ಯಭಾಗದ ಕಡೆಗೆ ಗಮನ ಹರಿಸ್ತಾ ಇಂದು ತೆಗೆದುಕೊಳ್ತಾ ಇರುವಂತಹ ಪದ್ಯ ನಿರೀಕ್ಷೆ. ಡಿ ಎಸ್ ವೀರಯ್ಯನವರು ಬರೆದಿರುವಂತಹ ನಿರೀಕ್ಷೆ ಕಾಯುವುದು ಅಂತ ನಾವು ಹೇಳ್ತೀವಿ. ಎಕ್ಸ್ಪೆಕ್ಟೇಷನ್ ಅಂತ ನಾವು ಏನು ಇಂಗ್ಲಿಷ್ನಲ್ಲಿ ಹೇಳ್ತೀವಿ, ಅದೇ ರೀತಿಯಲ್ಲಿ ಕಾಯುವುದು ಅನ್ನುವಂತಹ ಕನ್ನಡ ಪದದಲ್ಲಿ ನಾವು ವಿವರಿಸ್ತಾ ಹೋಗ್ಬೋದು. ಇಂತಹ ಒಂದು ನಿರೀಕ್ಷೆಯಲ್ಲಿ ಡಿ ಎಸ್ ವೀರಯ್ಯನವರ ಒಂದು ಅವರ ಒಂದು ಪರಿಚಯವನ್ನು ಮಾಡಿಕೊಳ್ತಾ ಪದ್ಯದ ಬಗ್ಗೆ ನೋಡ್ತಾ ಹೋಗೋಣ. ಕೃತಿಕಾರರ ಪರಿಚಯ. ಕೃತಿಕಾರರು ಡಿ ಎಸ್ ವೀರಯ್ಯನವರು 1950 ಜನವರಿ 2ರಂದು ಕೋಲಾರ ಜಿಲ್ಲೆಯಲ್ಲಿ ಜನಿಸ್ತಾರೆ. 1950 ಜನವರಿ 2ರಂದು ಕೋಲಾರ ಜಿಲ್ಲೆಯಲ್ಲಿ ಜನಿಸಿದವರು. ಇವರು ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ, ವಕೀಲರಾಗಿ, ಬರಹಗಾರರಾಗಿ, ಪತ್ರಕರ್ತರಾಗಿ, ರಾಜಕಾರಣಿಯಾಗಿ ಪ್ರಸಿದ್ಧಿಯನ್ನ ಪಡೆದಂಥವ್ರು. ಕೇವಲ ಇವರೊಬ್ರು ಸಾಹಿತಿಯಾಗಿ ಕೃತಿಕಾರರಾಗಿ ಮಾತ್ರ ನಮ್ಗೆ ಪರಿಚಯ ಆಗ್ತಾ ಇಲ್ಲ, ಇವರೊಬ್ರು ವಕೀಲರಾಗಿದ್ರು, ಸಮಾಜದ ಕಾರ್ಯಕರ್ತರಾಗಿದ್ರು, ಬರಹಗಾರರಾಗಿದ್ರು, ಪತ್ರಕರ್ತರಾಗಿದ್ರು. ನೋಡಿ, ಹಾಗೆ ಒಬ್ಬ ರಾಜಕಾರಣಿಯಾಗಿ ಬೆಳೆದಂಥವ್ರು. ಇಂತಹ ವ್ಯಕ್ತಿಯು ಅನೇಕ ಕೃತಿಗಳನ್ನ ರಚಿಸಿದ್ದಾರೆ. ಅವುಗಳಲ್ಲಿ ಗೆರೆಗಳು, ಬೇರುಗಳು, ದಲಿತ ಚಿಂತನೆ, ಹಾಗೆ ಕೂಡಲು ಸ್ವಾಮಿ ಮುಂತಾದ ಕೃತಿಗಳನ್ನ ರಚಿಸಿ ಸಮಾಜ ರತ್ನ, ಅದೇಕೆಂದ್ರೆ ಸಮಾಜದ ಕಾರ್ಯಕರ್ತರಾಗಿದ್ದ ಇವ್ರಿಗೊಂದು ಸಮಾಜ ರತ್ನ ಅನ್ನುವಂಥ ಒಂದು ಪ್ರಶಸ್ತಿ ದೊರಕಿದೆ. ಹಾಗೆ ಬುದ್ಧ ರತ್ನ, ದಲಿತ ಒಂದು ಚಿಂತನೆಗಳನ್ನ ಒಳಗೊಂಡಂತೆ ಇವರಿಗೆ ಪ್ರಶಸ್ತಿಗಳು ಬಂದಿರುವಂತಹದ್ದು. ಹಾಗೆ ಬೆಂಗಳೂರು ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರ ಪ್ರಶಸ್ತಿ ಕೂಡ ದೊರಕಿರುವಂತಹದ್ದು. ಪ್ರಸ್ತುತ ನಿರೀಕ್ಷೆ ಪದ್ಯವನ್ನ ಅವರು ಬರೆದಿರುವಂತಹ ಬೇರುಗಳು ಅನ್ನುವಂತಹ ಒಂದು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಹೆಸರೇ ಹೇಳುವಾಗೆ ನಿರೀಕ್ಷೆ ಅಂತ ಹೇಳಿದ್ರೆ ಕಾಯುವಿಕೆ ಅಂತ ನಾವು ಹೇಳ್ತೀವಿ. ಅಂತಹ ಕಾಯುವಿಕೆ ಏನಿದೆ, ನಿರೀಕ್ಷೆಗಳು ಏನೇನಿದೆ ಅನ್ನುವಂತಹದನ್ನ ನಮಗಿಲ್ಲಿ ವೀರಯ್ಯನವರು ತಿಳಿಸ್ಕೊಡ್ತಾ ಇದ್ದಾರೆ. ಅದೇನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮುಖ್ಯವಾಗಿ ಸಮಾಜದಲ್ಲಿ ಮೇಲು ಕೀಳು, ಬಡವ ಬಲ್ಲಿದ ಅನ್ನುವಂತಹ ಅಸಮಾನತೆಯ ಅಂಶಗಳು ಇಂದಿಗೂ ಕೂಡ ಸಾಕಷ್ಟು ಕಂಡು ಬರ್ತಾ ಇದೆ. ಇಂತಹ ಅಸಮಾನತೆಯನ್ನ ಹೋಗಲಾಡಿಸೋದಕ್ಕೋಸ್ಕರ ಅನೇಕ ದಾರ್ಶನಿಕರು, ಶರಣರು, ಸಾಧುಗಳು, ಸಂತರು ನಿರಂತರವಾಗಿ ಶ್ರಮಿಸ್ತಾನೇ ಇದ್ದಾರೆ. ಆದರೆ ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿ ಬಸವಣ್ಣನವರು ತಿಳಿಸ್ಕೊಡ್ತಾರೆ. ಇಂತಹ ಒಂದು ಬಸವಣ್ಣವರ ಮಾತು ಅಕ್ಷರಶಃ ಸತ್ಯವಾದಂತಹದ್ದು. ದಯವಿರಬೇಕು, ದಯವಿಲ್ಲದಂತಹ ಧರ್ಮ ಯಾವುದಿದೆ, ದಯವಿರಬೇಕು ಸಕಲ ಒಂದು ಪ್ರಾಣಿಗಳಲ್ಲಿ ಅಂತ ಹೇಳ್ತಾರೆ. ಪ್ರೀತಿ, ಪ್ರೇಮ, ತಾಳ್ಮೆ, ಸಮಾನತೆ ಇವೆಲ್ಲವನ್ನ ಇಟ್ಕೊಂಡು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಅದರಲ್ಲಿ ಒಂದು ಮಾನವೀಯತೆಯನ್ನ ನಾವು ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಮಾನವೀಯತೆಯನ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪದ್ಯವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಪದ್ಯ ಹೇಗಿದೆ ಎಂಬುದನ್ನ ನೋಡ್ತಾ ಹೋಗೋಣ. ಮಕ್ಕಳೇ, ಪಠ್ಯಪುಸ್ತಕವನ್ನ ತೆಗೆದುಕೊಳ್ಳಿ. ನಿರೀಕ್ಷೆ ಪದ್ಯವನ್ನ ತೆಗೆದಿಟ್ಕೊಂಡು ಪದ್ಯವನ್ನ ನೋಡ್ತಾ ವಿವರಣೆಯನ್ನ ಕೇಳ್ತಾ ಹೋಗಿ. ಪ್ರೀತಿಯ ಗುಣಿ ತೆಗೆದು ಪ್ರೇಮದ ಪಾತಿಯ ಮಾಡಿ, ಪ್ರೀತಿಯ ಗುಣಿ ತೆಗೆದು ಪ್ರೇಮದ ಪಾತಿಯ ಮಾಡಿ, ನೀತಿ ಬೀಜವ ಬಿತ್ತಿ ವಾತ್ಸಲ್ಯದ ಫಲವ ಪಡೆವ ದಿನಗಳೆಂದು ಬರುವವು. ಪ್ರೀತಿಯ ಗುಣಿ ತೆಗೆದು ಪ್ರೇಮದ ಪಾತಿಯ ಮಾಡಿ, ನೀತಿಯ ಬೀಜವ ಬಿತ್ತಿ ವಾತ್ಸಲ್ಯದ ಫಲವ
ಪಡೆವ ದಿನಗಳೆಂದು ಬರುವವು. ಒಂದೊಂದೇ ಸಾಲಗಳನ್ನ ಹೇಳ್ತಾ ವಿವರಿಸ್ತಾ ಹೋಗೋಣ ಮಕ್ಕಳೇ, ಕೇಳಿಸ್ಕೊಳ್ತಾ ಹೋಗಿ. ಪ್ರೀತಿ ಅನ್ನುವಂತಹ ಗುಣಿ ಅಂದ್ರೆ ಹೊಂಡ ಅಥವಾ ಗುಂಡಿ ಅಂತ ನಾವು ಹೇಳ್ತೀವಿ. ಗುಣಿ ಅಂತಂದ್ರೆ ಗುಂಡಿ. ಪ್ರೀತಿ ಅನ್ನುವಂತಹ ಗುಂಡಿಯನ್ನ ತೆಗೆದು ಅದರಲ್ಲಿ ಪ್ರೇಮ ಅಂದ್ರೆ ವಾತ್ಸಲ್ಯಕರವಾದಂತಹ ಪಾತಿಯನ್ನ, ಪ್ರೀತಿ ಪ್ರೇಮ ಅನ್ನುವಂತಹದನ್ನ, ಆ ಒಂದು ನೀವು ಗಿಡವನ್ನ ನೆಡುವಾಗ ಗಿಡವನ್ನ ನೆಡೋದಕ್ಕೋಸ್ಕರ ಅಲ್ಲಿ ಪಾತಿಯನ್ನ ರಚನೆ ಮಾಡ್ತೀವಿ. ಅಂದ್ರೆ ನೀರನ್ನ ಹರಿಯೋದಿಕ್ಕೆ ಮಾಡಿಕೊಳ್ಳುವಂತಹ ಒಂದು ಮಡಿ ಅಂತ ನಾವು ಹೇಳ್ತೀವಿ. ಆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡ್ಮೇಲೆ ಪ್ರೀತಿ ಅನ್ನಂತಹ ಗುಣಿ ತೆಗಿಬೇಕು, ಪ್ರೇಮ ಅನ್ನುವಂತಹ ಒಂದು ಪಾತಿಯನ್ನ ಮಾಡ್ಕೊಳ್ಬೇಕು. ನಂತರ ನೀತಿ ಅನ್ನುವಂತಹ ಒಂದು ಬೀಜವನ್ನ ಬಿತ್ತಿ, ಒಂದು ನೀತಿ ನಿಯಮ ಅಂತ ನಾವು ಏನ್ ಹೇಳ್ತೀವಿ, ಆ ನೀತಿ ಅನ್ನುವಂತಹ ಒಂದು ಬೀಜಗಳನ್ನ ಬಿತ್ತಿ ವಾತ್ಸಲ್ಯದ ಫಲವನ್ನ ಪಡೆವ. ವಾತ್ಸಲ್ಯ ಅನ್ನುವಂತಹ ಒಂದು ಪ್ರೀತಿ ಅನ್ನುವಂತಹ ಫಲವನ್ನ ನಾವು ಎಂದಿಗೆ ನಾವು ಪಡಿತೀವಿ, ಅಂತಹ ದಿನಗಳು ಎಂದು ಬರುವವು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಮೊದಲನೇ ಸಾಲಗಳನ್ನ ಹೇಳ್ತಾ ಇದ್ದಾರೆ. ನಾವು ಹೇಗಿರ್ಬೇಕು ಅನ್ನುವಂತಹದನ್ನ ತಿಳಿಸ್ತಾ ಇದ್ದಾರೆ ಮಕ್ಕಳೇ. ಅಂದ್ರೆ ಪ್ರೀತಿ ಅನ್ನುವಂತಹ ಹೊಂಡ ತೆಗಿಬೇಕು, ಪ್ರೇಮ ಅನ್ನುವಂಥದ್ದು, ಎಲ್ಲರೂ ಕೂಡ ಒಂದೇ ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ಅನ್ನುವಂತಹದ್ದೆಲ್ಲವೂ ಕೂಡ, ಪ್ರೇಮ ಅನ್ನುವಂತಹದ್ದು ಎಲ್ಲ ಕಡೆ ಹರಡುವಂಥದ್ದು, ಪ್ರೀತಿ ಅನ್ನುವಂಥದ್ದನ್ನು ಎಲ್ಲ ಕಡೆ ಹರಡುವಂಥದ್ದು, ಒಂದು ಪಾತಿಯನ್ನ ಮಾಡಿ ಅದಕ್ಕೆ ನೀತಿ ಅನ್ನುವಂತಹ ಒಂದು ಬೀಜವನ್ನ ಬಿತ್ತಿ ಯಾವುದೇ ಕಾರಣಕ್ಕೂ ಅದಕ್ಕೊಂದು ನಿಯಮಗಳನ್ನ ಏರ್ಪಡಿಸುವಿಕೆ, ಇದೇ ರೀತಿಯಲ್ಲಿ ಸಾಗಬೇಕು, ಪ್ರೀತಿಯಲ್ಲೇ ಸಾಗಬೇಕು ಅನ್ನುವಂತಹ ಒಂದು ಬೀಜವನ್ನ ಬಿತ್ತಿ ಅದಕ್ಕೆ ಒಂದು ವಾತ್ಸಲ್ಯದ ಪ್ರೀತಿ ಅನ್ನುವಂತಹ ಫಲವನ್ನ ನಾವು ಪಡೆಯೋದು ಯಾವಾಗ ಅನ್ನುವಂತಹ ನಿರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ. ಹಾಗೆ ಹರಿಯುವ ನೀರು ಇರುವ ನೆಲ ಸುಳಿವ ಗಾಳಿ ಉಣ್ಣುವನ್ನ ತೊಡುವ ಬಟ್ಟೆ ಸುಡುವ ಬೆಂಕಿ ಎಲ್ಲರಿಗೂ ಒಂದೇ ಎಂಬ ದಿನಗಳೆಂದು ಬರುವವು. ಹರಿವ ನೀರು ಇರುವ ನೆಲ ಸುಳಿವ ಗಾಳಿ ಉಣ್ಣುವನ್ನ ತೊಡುವ ಬಟ್ಟೆ ಸುಡುವ ಬೆಂಕಿ ಎಲ್ಲರಿಗೂ ಒಂದೇ ಎಂಬ ದಿನಗಳೆಂದು ಬರುವವು. ಮತ್ತೆ ನಿರೀಕ್ಷೆಯನ್ನ ಕಾಯ್ತಾ ಇದೆ. ಎಂತಹ ನಿರೀಕ್ಷೆ ಅದು ನೋಡಿ. ಹರಿವ ನೀರು, ಹರಿತಾ ಇರುವಂತಹ ಒಂದು ನೀರು, ನಾವು ನಿಂತಿರುವಂತಹ ಒಂದು ನೆಲ, ಸುಳಿದಾಡ್ತಾ ಇರುವಂತಹ ಒಂದು ಗಾಳಿ, ಉಣ್ಣುವನ್ನ ತಿನ್ನುವಂತಹ ಒಂದು ಅನ್ನ, ತೊಡುವಂತಹ ಬಟ್ಟೆ, ಸುಡುವಂತಹ ಬೆಂಕಿ, ಇದೆಲ್ಲವೂ ಕೂಡ ಎಲ್ಲಾ ಜನರಿಗೂ ಒಂದೇ ಅಂತ ಯಾವಾಗ ಅರ್ಥವಾಗುತ್ತೋ, ಅಂತಹ ದಿನಗಳು ಯಾವಾಗ ಬರುತ್ತೋ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಾರೆ ನೋಡಿ ಮಕ್ಕಳ. ಹೌದಾನೆ, ಹರಿತಾ ಇರೋ ನೀರೆಲ್ಲವೂ ಕೂಡ ಒಂದೇ, ಹರಿಯುವ ನೀರು ಒಂದೇ, ಹೌದಾ? ನಾವು ಸೇವಿಸ್ತಾ ಇರುವಂತಹ ಗಾಳಿ, ಬೇರೆಯವರು ಸೇವಿಸ್ತಾ ಇರುವಂತಹ ಗಾಳಿಯು ಕೂಡ ಒಂದೇ. ಆದ್ರೆ ನಾ ಬೇರೆ ನೀ ಬೇರೆ ಅನ್ನುವಂತಹ ರೀತಿಯಲ್ಲಿ ಸಮಾಜ ಇರುವಂತಹದನ್ನ ಇಲ್ಲಿ ಬಿಂಬಿಸ್ತಾ ಇದ್ದಾರೆ, ತಿಳಿಸ್ತಾ ಇರುವಂತಹದ್ದು. ಯಾಕೆ ಆ ರೀತಿ ಭೇದ ಭಾವಗಳನ್ನ ಮಾಡ್ತಾ ಇದ್ರೆ, ಮೇಲು ಕೀಳುವಂತಹದ್ದನ್ನ ನೋಡ್ತಾ ಇದ್ರೆ, ಈ ರೀತಿಯಲ್ಲಿ ನೋಡುವುದರಿಂದ ದೂರವಾಗುವಂತಹದ್ ಯಾವಾಗ ಅನ್ನುವಂತಹ ನಿರೀಕ್ಷೆಯಲ್ಲಿ ಕವಿ ಇಲ್ಲಿದ್ದಾರೆ. ಅಂದ್ರೆ ಎಲ್ಲವೂ ಕೂಡ ಒಂದೇ, ಆದ್ರೆ ಸುಡುವ ಬೆಂಕಿ ಒಂದೇ, ನಾವು ಉಟ್ಕೊಳ್ಳೋ ಬಟ್ಟೆ ಒಂದೇ, ಆಯ್ತಾ, ಉಣ್ಣುವನ್ನ ಒಂದೇ ಪ್ರಮುಖವಾಗಿ, ಹೌದಾ? ಆಹಾರ ಧಾನ್ಯಗಳ ರೈತ ಬೆಳೀತಾನೆ, ರೈತ ಬೆಳೆದಂತಹದನ್ನ ನಾವು ತಂದು ತಿನ್ನುವಂತಹ ಅನ್ನಗಳೆಲ್ಲವೂ ಕೂಡ ಒಂದೇ, ಆದ್ರೆ ಮಾಡುವವರು ಬೇರೆ 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 ಬೇರೆ, ಆದ್ರೆ ಅಂತೆ ಅಲ್ಲಿ ಬೇಯೋದ ಅನ್ನ ತಾನೆ. ಹೀಗೆ ಆ ರೀತಿಯಲ್ಲಿ ಇದ್ದಾಗ ನಾವು ತಿನ್ನು ಉಣ್ಣುವಂತಹ ಒಂದೇ, ಅಂತಹ ಒಂದೇ ಅನ್ನುವಂತಹದ್ದು ಯಾವಾಗ ಬರುತ್ತೋ, ಎಲ್ಲರಲ್ಲೂ ಎಲ್ಲರಿಗೂ ಒಂದೇ ಎಂಬ ಭಾವನೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂತ ದಿನಗಳು ಎಂದು ಬರುತ್ತೆ. ದ್ವೇಷಾಸೂಯೆಗಳ ಬಂಡೆಯನ್ನು ತಾಳ್ಮೆಯ ಸಿಡಿಮದ್ದು ಹಾಕಿ, ದ್ವೇಷಾಸೂಯೆಗಳ ಬಂಡೆಯನ್ನು ತಾಳ್ಮೆಯ ಸಿಡಿಮದ್ದು ಹಾಕಿ, ಸಿಡಿಸಿ
ತೆಗೆದ ಸಹೋದರತೆಯ ಸಸಿಗಳನ್ನು ಕಾಣುವಂಥ ದಿನಗಳೆಂದು ಬರುವವು. ದ್ವೇಷಾಸೂಯೆ ಬಂಡೆಯನ್ನು ತಾಳ್ಮೆಯ ಸಿಡಿಮದ್ದು ಹಾಕಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಮಕ್ಕಳೇ, ದ್ವೇಷ ಅಸೂಯೆ ದ್ವೇಷಾಸೂಯೆ ಬಿಡಿಸೋಣ, ದ್ವೇಷ ಪ್ಲಸ್ ಅಸೂಯೆ ದ್ವೇಷಾಸೂಯೆ. ಅಂತಹ ಹೊಟ್ಟೆ ಕಿಚ್ಚು, ಅವ್ರ ಮೇಲೆ ಇರುವಂತಹ ಒಂದು ದ್ವೇಷ, ಇವನ್ನೆಲ್ಲವನ್ನ ನಾವು ಹೇಗೆ ಅನ್ನುವಂತಹ ಅಷ್ಟು ದೊಡ್ಡ ಬಂಡೆಯನ್ನ ನಾವು ಹೇಗೆ ಕರಗಿಸೋದು ಹೇಗೆ, ಅಥವಾ ಅದನ್ನ ಸಿಡಿಸಿ ಒಡೆದು ಅವನಲ್ಲಿ ಪ್ರೀತಿ ಅನ್ನುವಂತಹದ್ದನ್ನ ಹುಟ್ಟ ಹಾಕೋದು ಹೇಗೆ, ಹಂಗೇನಾದ್ರು ಮಾಡಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದೇನು? ತಾಳ್ಮೆ. ತಾಳ್ಮೆ ಅನ್ನುವಂತಹ ಒಂದು ಅಂಶವನ್ನ ಯಾವ ರೀತಿಯಲ್ಲಿ ಸಿಡಿ ಮದ್ದು ಅಂತ ಹೇಳಿದ್ರೆ ಬಾಂಬ್ ಸ್ಫೋಟ ಆಗುತ್ತಲ್ಲ, ಸ್ಫೋಟದ ಒಂದು ವಸ್ತು ಅಂತ ನಾವು ಹೇಳ್ತೀವಿ. ಸ್ಫೋಟ ಸ್ಫೋಟಕ್ಕೆ ಬಳಸುವ ಒಂದು ವಸ್ತು, ಸ್ಫೋಟ ಮಾಡೋದಕ್ಕೆ ಆ ಸಿಡಿ ಮದ್ದನ್ನ ಬಳಸ್ತೀವಿ. ಅಂತಹ ದ್ವೇಷಾಸೂಯವನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ತಾಳ್ಮೆ ಎನ್ನುವಂತಹದ್ದನ್ನ ಅಲ್ಲಿ ಹಾಕ್ಬೇಕು. ತಾಳ್ಮೆ ಎನ್ನುವಂತಹದ್ದನ್ನ ನಾವು ಅಲ್ಲಿ ಹಾಕಿದ್ರೆ ನಮಗೆ ದ್ವೇಷಾಸೂಯೆಗಳು ಹೋಗಲಾಡತ್ತೆ. ಅಂತಹದ್ದನ್ನ ಸಿಡಿಸಿ ತೆಗೆದು ಎಲ್ಲರಲ್ಲೂ ಯಾವ ರೀತಿ ಭಾವನೆ ಅಂತ ಹೇಳಿದ್ರೆ ಸಹೋದರತೆಯ ಭಾವನೆಯನ್ನ ಎಲ್ಲರಲ್ಲೂ ಬೆಳೆಸಿ, ಅಕ್ಕ ತಂಗಿ ಅಣ್ಣ ತಮ್ಮ ಅನ್ನುವಂತಹ ಭಾವನೆಗಳನ್ನು ಎಲ್ಲರಲ್ಲೂ ಬೆಳಿಬೇಕು ಅನ್ನುವಂತಹದ್ದನ್ನ ಸಸಿಗಳನ್ನ ಕಾಣುವಂತಹ ಅಣ್ಣ ತಮ್ಮಂದಿರಂತಹ ರೀತಿಯಾದಂತಹ ಸಸಿಗಳನ್ನು ನಾವು ಕಾಣುವಂತಹ ರೀತಿಯಲ್ಲಿ ಅಂತಹ ದಿನಗಳೆಂದು ಬರುವವು. ಅಣ್ಣ ತಮ್ಮಂದಿರ ರೀತಿಯಲ್ಲಿ ನಾವು ಯಾವಾಗ ನೋಡ್ತೀವಿ ಅನ್ನುವಂತಹ ದಿನಗಳು ಎಂದು ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಅಸಮಾನತೆಯ ಕಡಲಿನಲ್ಲಿ ಸಮಾನತೆಯ ದೋಣಿ ಬಿಟ್ಟು ತೇಲುತ ದಡ ಸೇರಿಕೊಂಡು ಸಾರ್ಥಕತೆಯ ಪಡೆಯುವ ದಿನಗಳೆಂದು ಬರುವವು. ಅಸಮಾನತೆಯ ಕಡಲಿನಲ್ಲಿ ಸಮಾನತೆಯ ದೋಣಿ ಬಿಟ್ಟು ತೇಲುತ ದಡ ಸೇರಿಕೊಂಡು ಸಾರ್ಥಕತೆ ಪಡೆವ ದಿನಗಳೆಂದು ಬರುವವು. ನೋಡಿ, ಅಸಮಾನತೆ ಎನ್ನುವಂಥದ್ದು ಸಮಾನತೆ, ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣುವ ಭಾವನೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಮೇಲು ಕೀಳು, ಬಡವ ಬಲ್ಲಿದ, ಬಲ್ಲಿದ ಮೀನ್ಸ್ ಶ್ರೀಮಂತ, ಬಡವ ಶ್ರೀಮಂತ, ಹೀಗೆ ಉತ್ತಮ ಅನ್ನುವಂತಹದ್ದು ಮಧ್ಯಮ ಕೀಳು, ಹೀಗೆ ಅನೇಕ ವಿಧಗಳಲ್ಲಿ ವಿಂಗಡಿಸಿ ನೋಡುವಂತಹ ಜನರಿದ್ದಾರೆ. ಅಂತಹದ್ದನ್ನ ಬಿಟ್ಟು ಜನ ಸಮಾನತೆಯಾಗಿ, ಅಸಮಾನತೆ ತುಂಬಿರುವಂತಹ ಈ ಒಂದು ಜಗತ್ತಿನಲ್ಲಿ, ಜಗತ್ತನ್ನೇ ಒಂದು ಕಡಲಿನಂತೆ ಮಾಡ್ಕೊಂಡು ಕಲ್ಪನೆಯಲ್ಲಿ ತಿಳಿಸ್ತಾ ಸಮಾನತೆ ಎನ್ನುವಂತಹ ಒಂದು ದೋಣಿಯನ್ನ ನಿಧಾನ ಬಿಡುವಂಥದ್ದು. ಅಂದ್ರೆ ಸಮಾನತೆಯನ್ನ ಬೆಳೆಸುವಂತಹ ರೀತಿಯಲ್ಲಿ ಎಲ್ಲರಿಗೂ ಗಂಡು ಹೆಣ್ಣು ಭೇದ ಭಾವ ಇರಬಾರ್ದು, ಮೇಲು ಕೀಳು ಅನ್ನುವಂತಹ ಭೇದ ಭಾವ ಇರಬಾರ್ದು, ಬಡವ ಬಲ್ಲಿದ ಅನ್ನುವಂಥದ್ದು ಎಲ್ಲರಿಗೂ ಸಮಾನದ ರೀತಿಯಲ್ಲಿ ಸಮಾನತೆ ಎನ್ನುವಂತಹದ್ದನ್ನ ಬಿಟ್ಟು ಅದು ತೇಲುತ ಎಲ್ಲಿ ಸೇರ್ಬೇಕು, ದಡ ಸೇರಿಕೊಂಡು ಎಲ್ಲರಿಗೆ ಹರಡ್ಬೇಕು ಸಮಾನತೆ ಎನ್ನುವಂತಹದ್ದು, ಎಲ್ರಿಗೂ ಸಿಗ್ಬೇಕು. ಆ ರೀತಿಯಲ್ಲಿ ಎಲ್ಲರ ಒಂದು ಸಮಾನತೆ ದೊರಕಿ ಅವರು ಸಾರ್ಥಕತೆಯನ್ನ ಪಡೆಯುವಂತಹದ್ದು ಯಾವಾಗ, ಅಂತಹ ದಿನಗಳು ಎಂದು ಬರುತ್ತೆ, ಎಲ್ಲರಲ್ಲೂ ಸಮಾನತೆ ಹೇಗೆ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಕವಿ ಇದ್ದಾರೆ. ಹೀಗೆ ಮುಂದುವರಿತಾ ಜ್ಞಾನದ ಕಾರಂಜಿಯಲ್ಲಿ ಅಜ್ಞಾನದ ಕೊಳೆಯ ತೊಳೆದು, ಜ್ಞಾನದ ಕಾರಂಜಿಯಲ್ಲಿ ಅಜ್ಞಾನದ ಕೊಳೆಯ ತೊಳೆದು ಜಾತಿಯ ವಿಷ ವೃಕ್ಷವನ್ನು ಬೇರು ಸಹಿತ ಕಿತ್ತು ತೆಗೆವ ದಿನಗಳೆಂದು ಬರುವವು. ಜ್ಞಾನದ ಕಾರಂಜಿಯಲ್ಲಿ, ಕಾರಂಜಿ ಅಂದ್ರೆ ಮಕ್ಕಳ ಚಿಲುಮೆ, ಫೌಂಟೇನ್, ನೀವೆಲ್ಲರೂ ನೋಡಿರ್ತೀರ. ಅಂತಹ ಒಂದು ಜ್ಞಾನದ ಚಿಲುಮೆನೆ ಹೊರಗೆ ಬರಬೇಕು. ಅಂತಹ ಒಂದು ಜ್ಞಾನವನ್ನ ಹೊಂದಿರುವಂತಹ ನಾವು ಅಜ್ಞಾನದ ಕೊಳೆಯನ್ನ ತೊಳೆದು, ಜ್ಞಾನ ಅಜ್ಞಾನ ವಿರುದ್ಧಾರ್ಥಕ ಪದಗಳು, ಇಂತಹ ಒಂದು ಜ್ಞಾನ ಅನ್ನುವಂತಹದ್ದನ್ನ ಇಟ್ಕೊಂಡ್ರೆ ಅಜ್ಞಾನ ಅನ್ನುವಂಥದ್ದು ದೂರ ಆಗುತ್ತದೆ. ಅಂತಹ ಒಂದು ಜ್ಞಾನವನ್ನ ಪಡೆದಂತ ನಾವು ಅಜ್ಞಾನ ಅನ್ನುವಂತಹ ಒಂದು ಕೊಳೆಯನ್ನ ತೊಳೆದು ಹಾಕಿ ದೂರ ಮಾಡಿ ಎಲ್ಲರಲ್ಲೂ ಕೂಡ, ಅಂದ್ರೆ ಜಾತಿಯ ವಿಷವೃಕ್ಷವನ್ನ, ಜಾತಿ ಅನ್ನುವಂತಹದ್ದು ಅಂತ ಅದು ಯಾವ ರೀತಿ ಬೇರ್ಬಿಟ್ಟಿದೆ, ಒಂದು ವೃಕ್ಷ ಹೇಗೆ ಬೇರ್ಬಿಟ್ಟಿದೆ, ವೃಕ್ಷ ಅಂತಂದ್ರೆ ಮರ,
ಅಂತಹ ಮರ ಹೇಗೆ ಬೇರೆ ಬಿಟ್ಟು ಹರಡ್ಕೊಂಡ್ಬಿಟ್ಟಿದೆಯೋ ಅದೇ ರೀತಿಯಲ್ಲಿ ಜಾತಿ ಅನ್ನುವಂತಹ ಒಂದು ವಿಷ ವೃಕ್ಷ ಅಂತ ಹೇಳ್ತಾರೆ. ವೃಕ್ಷ ಅಂತ ಅದು ವಿಷ ಅಂತಹದ್ದು, ಅದು ಕೆಡಕನ್ನ ಮಾಡುವಂತಹದ್ದು ಅನ್ನುವ ರೀತಿಯಲ್ಲಿ ಅಂತಹ ವೃಕ್ಷ ಏನಾಗಿದೆ, ಬೆಳೆದು ಬಿಟ್ಟಿದೆ. ಅಂತಹದನ್ನ ಹೇಗ್ ಮಾಡಬೇಕು, ಬೇರು ಸಹಿತವಾಗಿ ನಾವೇನ್ ಮಾಡ್ಬೇಕು, ಕಿತ್ತು ತೆಗೆದು ಹಾಕ್ಬೇಕು. ಆ ರೀತಿಯಲ್ಲಿ ತೆಗೆಯುವಂತಹ ದಿನಗಳು ಎಂದು ಬರುವವು, ನಿರೀಕ್ಷೆ ಎಂದು ಬರುವವು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಕವಿ ಇದ್ದಾರೆ. ಸಮಾನತೆಯನ್ನ ಸಾರಬೇಕು, ಜ್ಞಾನವನ್ನ, ಜ್ಞಾನ ಅನ್ನುವಂತಹ ಕಾರಂಜಿಯಲ್ಲಿ ಏನ್ ಮಾಡ್ಬೇಕು, ಅಜ್ಞಾನ ಅನ್ನುವಂತಹ ಕೊಳೆಯನ್ನ ತೊಳೆದು ಹಾಕಿ, ಜ್ಞಾನ ಪಡಿತಾ 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 ಜಾತಿ ಧರ್ಮ ಇವನ್ನೆಲ್ಲವನ್ನ ಹೊರಗಡೆ ಹಾಕ್ಬೇಕು. ನಾವೆಲ್ಲ ಒಂದೇ ಧರ್ಮ ಅನ್ನುವಂತಹದ್ದು, ಆ ಒಂದು ಧರ್ಮದ ಎಡೆಗೆ ಸಾಗಬೇಕು ಅಂತ ದಿನಗಳು ಯಾವಾಗ ಬರುತ್ತೋ ಅನ್ನುವಂತಹ ನಿರೀಕ್ಷೆಯಲ್ಲಿ ಕವಿ ಇದ್ದಾರೆ. ರಕ್ತ ಬೀಜಾಸುರರ ಸಂತೆಯಲ್ಲಿ ಗೊಡ್ಡು ಮೌಢ್ಯಗಳ ನಾಶ ಮಾಡಿ, ಹಿಂಸೆಯ ರಕ್ತ ಅಳಿಸಿ ಅಹಿಂಸೆಯ ಕಂದನೆತ್ತಿ, ಮಾನವತೆಯ ಸಾರುವ ದಿನಗಳೆಂದು ಬರುವವು. ರಕ್ತ ಬೀಜಾಸುರರ, ರಕ್ತ ಬೀಜಾಸುರ ಅಂತ ಹೇಳಿದ್ರೆ ಅಸುರ ಅಂದ್ರೆ ರಾಕ್ಷಸ, ಅಸುರ ಅಂದ್ರೆ ರಾಕ್ಷಸ. ಅಂತಹ ಒಂದು ರಾಕ್ಷಸ ರಕ್ತ ಬೀಜಾಸುರ ಅಂದ್ರೆ ಅವನೊಬ್ಬ ರಾಕ್ಷಸ, ಶಿವನನ್ನೇ ಮೆಚ್ಚಿಸಿ ಅಂದ್ರೆ ತಪಸ್ಸನ್ನು ಮಾಡಿ ಪರಮೇಶ್ವರನಿಂದಲೇ ಒಂದು ವರವನ್ನು ಪಡಿತಾನೆ. ಅಂತಹ ವರ ಯಾವ್ದು ಗೊತ್ತಾ, ಅದು ನಮ್ಮೆಲ್ಲರಿಗೂ ಕೂಡ ಕೇಳಿರ್ಬೋದು, ರಕ್ತ ಬೀಜಾಸುರ ಅಂತ ಹೇಳಿ ಅವನನ್ನ ಸಂಹಾರ ಮಾಡಿದ್ದು ಮಹಿಷ ಮರ್ದಿನಿ ಆದಂತಹ ಚಾಮುಂಡೇಶ್ವರಿ. ಇಲ್ಲಿ ಅಂತಹ ಒಂದು ರಕ್ತ ಬೀಜಾಸುರನನ್ನ ವರ ಏನ್ ಪಡೆದಿದೆ ಅಂತ ಹೇಳಿದ್ರೆ, ನನ್ನ ದೇಹದಿಂದ ಬಿದ್ದಂತಹ ಒಂದೊಂದು ತೊಟ್ಟು ರಕ್ತದಿಂದನೂ ಕೂಡ ನನ್ನಷ್ಟೇ ಬಲಶಾಲಿಯಾದಂತಹ ಇನ್ನೊಬ್ಬ ರಾಕ್ಷಸ ಹುಟ್ಟಬೇಕು ಅನ್ನುವಂತಹ ವರ. ನೋಡಿ ಎಂತಹ ವರವನ್ನ ಪಡೆದಿರ್ತಾನೆ, ಒಂದು ಹನಿ ತೊಟ್ಟು ಹನಿ ರಕ್ತ ಬಿದ್ದರೂ ಕೂಡ ತನ್ನಷ್ಟೇ ಆದಂತಹ ಒಂದು ಶಕ್ತಿ ಉಳ್ಳಂತಹ ಒಂದು ಇನ್ನೊಬ್ಬ ರಾಕ್ಷಸ ಬೆಳಿಬೇಕು ಅನ್ನುವಂತಹ ಒಂದು ವರವನ್ನ ಪರಮೇಶ್ವರನಿಂದಲೇ ಪಡೆದಿರುವಂತಹದ್ದು. ಹೀಗೆ ಅಂತಹ ಒಂದು ಅಸುರರ ಸಂತೆಯಲ್ಲಿ ಅಷ್ಟೊಂದು ರಾಕ್ಷಸ ಪ್ರವೃತ್ತಿ ಉಳ್ಳಂತಹ ಇಡೀ ಒಂದು ಜಗತ್ತಿನಲ್ಲಿ ಗೊಡ್ಡು ಮೌಢ್ಯಗಳ ನಾಶ ಅಂತ. ಗೊಡ್ಡು ಅಂದ್ರೆ ನಿಷ್ಫಲ, ಅಂದ್ರೆ ಫಲವಿಲ್ಲದಂತಹ ದಡ್ಡತನದ ಕೆಲಸಗಳು, ಅಂದ್ರೆ ಗೊಡ್ಡು ಮೌಢ್ಯಗಳ ಯಾವುದೇ ಒಂದು ಫಲ ಇಲ್ಲದೆ ಇರುವಂತಹ ದಡ್ಡತನದಿಂದ ಮಾಡುವಂತಹ ಕೆಲಸಗಳು, ಅವುಗಂತಹ ಕೆಲಸಗಳಿಂದ ಅವುಗಳಿಂದ ದೂರ ಮಾಡಿ ನಾಶ ಮಾಡಿ ಹಿಂಸೆಯ ರಕ್ತ ಅಳಿಸಿ ಎಲ್ಲರನ್ನ ಕಿತ್ತು ತಿನ್ನುವಂತಹ ಒಂದು ಪ್ರವೃತ್ತಿ ಅದನ್ನೆಲ್ಲ ಹೋಗಲಾಡಿಸಿ, ಮೇಲು ಕೀಳು ಎಂಬ ಒಂದು ಭೇದಗಳನ್ನ ಹೋಗಲಾಡಿಸಿ ಹಿಂಸೆ ಅನ್ನುವಂತಹ ಆ ಪ್ರವೃತ್ತಿಯನ್ನು ಬೆಳೆಸ್ತಾ ಇದ್ದಾರೆ. ಹಿಂಸೆ ಅನ್ನುವಂತಹ ರಕ್ತ ಅಂತ ಹೇಳ್ತಾ ಇದಾರೆ ಅದನ್ನ. ಅಹಿಂಸೆಯನ್ನ ಕಂದನೆತ್ತಿ, ಅಹಿಂಸೆ ಅನ್ನುವಂತಹ ಹಿಂಸೆ ಅಹಿಂಸೆ ವಿರುದ್ಧಾರ್ಥಕ ಪದಗಳು, ಆ ಒಂದು ಹಿಂಸೆ ಮಾಡೋದನ್ನ ಬಿಟ್ಟು ಅಹಿಂಸೆ ಅನ್ನುವಂತಹ ಕಂದವನ್ನೆತ್ತಿ, ಕಂದನೆತ್ತಿ ಅಂದ್ರೆ ಆ ಅಹಿಂಸೆಯನ್ನ ತಂದು ಮಾನವತೆಯ ಸಾರುವ ದಿನಗಳೆಂದು ಬರುವು. ಮಾನವತೆ ಅಂದ್ರೆ ಮನುಷ್ಯನಲ್ಲಿ ಇರಬೇಕಾದಂತಹ ಗುಣಗಳು, ಪ್ರೀತಿ, ವಿಶ್ವಾಸ, ತಾಳ್ಮೆ, ಸಹನೆ, ಸಹಾಯ ಮನೋಭಾವನೆ, ಈ ರೀತಿಯಾದಂತಹ ಅನೇಕ ಪ್ರವೃತ್ತಿಗಳನ್ನ ಬೆಳೆದು ಮಾನವತೆ ಅನ್ನುವಂತಹದ್ದು ಇರಬೇಕು, ಎಲ್ಲರಲ್ಲೂ ಸಮಾನತೆ ಬರಬೇಕು, ಪ್ರೀತಿ ವಿಶ್ವಾಸಗಳಿರ್ಬೇಕು, ಜಾತಿ ಭೇದಗಳನ್ನ ಹೋಗಲಾಡಿಸ್ಬೇಕು, ಮೇಲು ಕೀಳು ಅನ್ನುವಂತಹದನ್ನ ತೊಡೆದು ಹಾಕ್ಬೇಕು. ಹೀಗೆ ಅನೇಕ ಅಂಶಗಳಿಂದ ಇಲ್ಲಿ ನಿರೀಕ್ಷೆಯಲ್ಲಿ ಡಿ ಎಸ್ ವೀರಯ್ಯನವರು ಈ ಒಂದು ಪದ್ಯವನ್ನ ರಚನೆ ಮಾಡಿ ನೀಡಿದ್ದಾರೆ. ನಾವು ಹೀಗೆ ಹಲವಾರು ನಿರೀಕ್ಷೆಗಳಲ್ಲೇ ನಾವು ಕಾಲ ಕಳೀತಾ ಹೋಗ್ತೀವಿ ಮಕ್ಕಳೇ. ಅಂದ್ರೆ ಸಮಾಜದಲ್ಲಿ ಇಂದಿಗೂ ಕೂಡ ಅಂತಹ ಒಂದು ತೊಡಕುಗಳನ್ನ, ಕೆಲವೊಂದು
ಸ್ಥಳಗಳಲ್ಲಿ ನಾವು ನೋಡ್ತೀವಿ. ಮೇಲು ಕೀಳೆಂಬ ಭಾವನೆಗಳು ಇಂದಿಗೂ ಕೂಡ ತಾಂಡವಾಗ್ತಾ ಇದೆ. ಆದರೂ ಕೂಡ ಜಾತಿ ಧರ್ಮವನ್ನ ಹೋಗಲಾಡಿಸೋದಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಂತಹ ಒಂದು ಜಾತಿಗಳ ಬೆಳವಣಿಗೆ ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಪ್ರವೃತ್ತಿಗೆ ತಕ್ಕಂತೆ ನಮ್ಮ ಒಂದು ಪಠ್ಯಪುಸ್ತಕಗಳಲ್ಲಿ ಇಂತಹ ಒಂದು ಪಠ್ಯ ಮುಖಾಂತರವಾಗಿ ಜಾತ ಭೇದವನ್ನ ದೂರ ಮಾಡಿದ್ರೂ ಸಹ ಮನೆಯನ್ನ ಹೋಗ ತಕ್ಷಣನೇ ತನ್ನ ಜಾತಿ ಎನ್ನುವಂತಹದ್ದು ಮೈಗಂಟ್ಕೊಂಡ್ಬಿಡುತ್ತೆ. ಮಾನವ ಹೊರಬಂತಂದ್ರೆ ಜಾತಿ ಬಿಟ್ಟು ಹೊರ ನಿಂತಿರ್ತಾನೆ, ಮನೆ ಹೋಗ ತಕ್ಷಣನೇ ಅದೇನಾಗತ್ತೆ ಅಂಟ್ಕೊಂಡ್ಬಿಡುತ್ತೆ. ಹೀಗೆ ತನ್ನ ಬೆಳವಣಿಗೆಯಲ್ಲಿ ಇಂತಹ ಒಂದು ಅನೇಕ ತೊಡಕುಗಳು ಬರ್ತಾ ಇದೆ. ಅಂತಹದ್ದೆಲ್ಲವೂ ಕೂಡ ದೂರ ಆಗ್ಬೇಕು, ಅಂತಹ ದೂರವಾಗುವಂತ ದಿನಗಳೆಂದು ಬರುವವು ಅಂತ ಹೇಳಿ ಡಿ ಎಸ್ ವೀರಯ್ಯನವರು ತಮ್ಮ ಒಂದು ಚಿಂತನೆಯಲ್ಲಿ ಸಮಾಜಕ್ಕೆ ನೀಡಿದ್ದಾರೆ. ಅಂತಹ ಕೊಡುಗೆ ಮುಖಾಂತರವಾಗಿ ಈ ಒಂದು ಪಾಠವನ್ನ ನೀಡಿದ್ದಾರೆ ಮಕ್ಕಳ. ತಾವೆಲ್ಲರೂ ಕೂಡ ಇದನ್ನ ಮತ್ತೊಮ್ಮೆ ಓದುತ್ತಾ ಪದ್ಯವನ್ನ ಅಭ್ಯಾಸ ಮಾಡಿ ಅಂತ ತಿಳಿಸ್ತಾ ಇಡೀ ಒಂದು ನಮ್ಮಲ್ಲಿ ತಾರತಮ್ಯ ಹೋಗಲಾಡಿಸಲು ಸಮಾನತೆಯ ದಿನಗಳು ಎಂದು ಬರುವವು ಅಂತಾನೆ ಹೇಳ್ತಾ ಅದನ್ನ ಪರಿಪರಿಯಾಗಿ ಬಿಡಿಸಿ ಬಿಡಿಸಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಒಂದು ಹಂಬಲಿಸಿದಂತಹ ಡಿ ಎಸ್ ವೀರಯ್ಯನವರು ಸಮಾಜದ ಚಿಂತಕರಾದಂತಹವರು, ಅವರ ಒಂದು ನಿರೀಕ್ಷೆ ಪದ್ಯವನ್ನ ನಿಮಗೆ ನೀಡಿರ್ತೇನೆ. ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಈ ಒಂದು ಪಾಠವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.